ಒಮ್ಮೆ ಒಂದು ತೋಳ ಆಗಷ್ಟೇ ಬೇಟೆಯಾಡಿ ಮುಗಿಸಿತ್ತು. ರಣಹದ್ದುಗಳು ಬೇಟೆನ ಕಿತ್ಕೋಬಹುದು ಅಂತ ಭಯ ಇತ್ತು. ಅದರಿಂದ ತೋಳ ಬೇಟೆನ ಗಬಗಬ ಅಂತ ನುಂಗ್ಹಾಕ್ತು. ಅದರಿಂದ ಒಂದು ಮೂಳೆ ಅದರ ಗಂಟ್ಲಲ್ಲೇ ಸಿಕ್ಕಾಕೊಳ್ತು. ಅದನ್ನ ನುಂಗೋಕೂ ಆಗ್ದೆ ಉಗಿಯೋಕೂ ಆಗ್ದೆ ತೋಳ ತುಂಬಾ ಕಷ್ಟ ಪಡ್ತಿತ್ತು. ಇದರಿಂದಾಗಿ ತೋಳಕ್ಕೆ ಏನನ್ನೂ ತಿನ್ನೋಕೆ ಆಗ್ದೇ ಇರೋ ಅಷ್ಟು ಕೆಟ್ಟ ಸ್ಥಿತಿ ಬಂತು. ಕೊನೆಗೆ ಬೇರೇನೂ ದಾರಿ ಕಾಣದೆ ತೋಳ ಸಹಾಯಕ್ಕೆ ಅಂತ ಒಂದು ಕೊಕ್ಕರೆ ಬಳಿ ಹೋಗೋಕೆ ನಿರ್ಧರಿಸ್ತು. ಕೊಕ್ಕರೆ ಖಂಡಿತವಾಗ್ಲೂ ಮೂಳೆನ ಆಚೆ ತೆಗಿಯತ್ತೆ ಅಂತ ತೋಳಕ್ಕೆ ಖಾತ್ರಿ ಇತ್ತು. ಆದರೆ ತೋಳದ ಬಗ್ಗೆ ಕೊಕ್ಕರೆಗೆ ಭಯ ಇತ್ತು. ಆದ್ರಿಂದ ಅದು ತೋಳಕ್ಕೆ ಸಹಾಯ ಮಾಡೋಕ್ ಒಪ್ಪಲಿಲ್ಲ. ಕೊಕ್ಕರೆಗೆ ಏನೂ ತೊಂದರೆ ಕೊಡೋದಿಲ್ಲ ಅಂತ ತೋಳ ಭರವಸೆ ನೀಡ್ತು. ಈ ತೊಂದರೆಯಿಂದ ಪಾರ್ ಮಾಡಿದ್ರೆ ಬಹುಮಾನ ನೀಡೋದಾಗಿಯೂ ಸಹ ತೋಳ ಒಪ್ಕೊಳ್ತು. ತೋಳದ ಗಂಟ್ಲಲ್ಲಿ ತನ್ನ ತಲೆನ ತೋರ್ಸೋಕೆ ಕೊಕ್ಕರೆಗೆ ತುಂಬಾ ಭಯ ಆಯ್ತು. ಆದ್ರೆ ಅದಕ್ಕೆ ಒಳ್ಳೆಯ ಹೃದಯ ಇದ್ದಿದ್ರಿಂದ ತೋಳದ ಬಯಕೆಯಂತೆ ಅದು ಸಹಾಯ ಮಾಡ್ತು. ಚುಚ್ಚುತ್ತಿದ್ದ ಮೂಳೆಯಿಂದ ಮುಕ್ತಿ ದೊರಕಿದ ಕೂಡ್ಲೇ ತೋಳ ಅಲ್ಲಿಂದ ಜಾಗ ಖಾಲಿ ಮಾಡಲು ಶುರು ಮಾಡ್ತು. ನಂಗೆ ಭರವಸೆ ಕೊಟ್ಟಿದ್ದ ಬಹುಮಾನದ ಕತೆ ಏನಾಯ್ತು ಅಂತ ಕೊಕ್ಕರೆ ಕಾತರದಿಂದ ಕೇಳ್ತು. ಬಹುಮಾನವಾ? ಅದಿನ್ನೂ ನಿಂಗೆ ಸಿಕ್ಕಿಲ್ವಾ? ನಿನ್ನ ತಲೆನ ಕತ್ತರಿಸೋ ಅವಕಾಶ ಸಿಕ್ಕಿದ್ರು ನಾನು ಹಾಗ್ ಮಾಡ್ಲಿಲ್ಲ, ಅದು ನಿಂಗೆ ಸಾಕಾಗ್ಲಿಲ್ವಾ ಅಂತ ಕಿಲಾಡಿ ನಗೆ ನಗುತ್ತಾ ತೋಳ ಉತ್ತರಿಸ್ತು. ಕುತಂತ್ರಿಗಳಿಗೆ ಸಹಾಯ ಮಾಡಿದ ನಂತರ ಯಾವುದೇ ಬಹುಮಾನವನ್ನು ನಿರೀಕ್ಷಿಸಬಾರದು. ಒಂದಾನೊಂದು ಕಾಲದಲ್ಲಿ ಆಲದ ಮರದ ಮೇಲೆ ಜೋಡಿ ಕಾಗೆಗಳಿದ್ದು ಆಶ್ರಯಕ್ಕಾಗಿ ಹುಡುಕ್ತಾ ಇದ್ದ ಒಂದು ದೊಡ್ಡ ಹಾವು ಅದೇ ಮರದ ಕೆಳಗೆ ಒಂದು ಬಿಲಾನ ನೋಡ್ತು. ತಮ್ಮ ನೆರೆಯವನಾಗಿ ಈ ಹಾವು ಬಂದು ಸೇರಿಕೊಂಡಿದ್ದಕ್ಕೆ ಕಾಗೆಗಳಿಗೆ ತುಂಬಾ ಆತಂಕ ಆಯಿತು. ಈ ವಿಷಯನ ಕಾಗೆಗಳು ತಮ್ಮ ಸ್ನೇಹಿತರ ಜೊತೆ ಚರ್ಚಿಸಿದ್ವು. ಎಲ್ಲರ ಮಕ್ಕಳನ್ನು ಈ ದುಷ್ಟ ಹಾವು ತಿನ್ನಬಹುದು, ಆದ್ರಿಂದ ಹುಷಾರಾಗಿರಬೇಕು ಅಂತ ಅವು ಎಚ್ಚರಿಸಿದ್ವು. ನನ್ನೆಲ್ಲಾ ಮಕ್ಕಳನ್ನು ಈ ಹಾವು ತಿಂದ್ರೆ ನಾನು ಹೇಗೆ ತಾನೇ ಮೊಟ್ಟೆ ಇಡೋದು, ನಾವ್ ಬೇರೊಂದ್ ಜಾಗನೇ ಹುಡುಕೊಂಬೇಕೇನೋ ಅಂತ ಹೆಣ್ಣು ಕಾಗೆ ದುಃಖದಿಂದ ಹೇಳ್ತು. ಹೆಂಡತಿನ ಸಂತೈಸದ ಗಂಡು ಕಾಗೆ, ನಾವು ನಮ್ಮ ಮನೆನ ಬಿಡೋದು ಬೇಡ, ಆ ಹಾವನ್ನೇ ಆಚೆ ಓಡಿಸೋಣ ಅಂತ ಹೇಳ್ತು. ಸ್ವಲ್ಪ ಹೊತ್ತಿಗೆ ತಾಯಿ ಕಾಗೆ ಮೂರು ಮೊಟ್ಟೆಗಳನ್ನಿಡ್ತು. ಮೂರು ಪುಟ್ಟ ಪುಟ್ಟ ಮರಿ ಕಾಗೆಗಳು ಆಚೆ ಬಂದ್ವು. ಮರಿ ಕಾಗೆಗಳು ಕಿಚಪಿಚ ಕಿಚಪಿಚ ಸದ್ದು ಮಾಡ್ತಿದ್ದನ್ನ ಕೇಳಿ ಹಾವಿಗೆ ತುಂಬಾ ಸಂತೋಷವಾಯಿತು. ಒಂದು ದಿನ ದೊಡ್ಡ ಕಾಗೆಗಳು ಆಚೆ ಹೋಗಿದ್ದಾಗ ದುರಾಸೆಯ ಹಾವು ನಿಧಾನವಾಗಿ ಕಾಗೆಗೂಡಿನ ಕಡೆ ತೆವಳುಕೊಂಡು ಬಂದು ಎಲ್ಲಾ ಮರಿ ಕಾಗೆಗಳನ್ನು ತಿಂದು ಹಾಕ್ತು. ದೊಡ್ಡ ಕಾಗೆಗಳು ವಾಪಸ್ ಬಂದಾಗ ಗೂಡು ಖಾಲಿಯಾಗಿರೋದನ್ನ ನೋಡಿ ಅವಕ್ಕೆ ಆಘಾತ ಆಯ್ತು. ತಾಯಿ ಕಾಗೆ ಜೋರಾಗಿ ಅಳಾಕ್ ಪ್ರಾರಂಭಿಸ್ತು. ನೀನು ನಿರಾಶೆಗೊಳ್ಳಬೇಡ ಪ್ರಿಯೆ, ಆ ಹಾವಿಗೆ ನಾನು ಪಾಠ ಕಲಿಸ್ತೇನೆ. ಕೆಲ ತಿಂಗಳ ನಂತರ ತಾಯಿ ಕಾಗೆ ಮತ್ತೆ ಮೊಟ್ಟೆಗಳನ್ನಿಡ್ತು. ಮರಿ ಕಾಗೆಗಳನ್ನ ರಕ್ಷಿಸೋ ಸಲುವಾಗಿ ತಂದೆ ಕಾಗೆ ಮುದಿ ನರಿಯೊಂದರ ಸಲಹೆ ಕೇಳ್ತು. ತಂದೆ ಕಾಗೆಯಿಂದ ಕಥೆಯನ್ನೆಲ್ಲ ಕೇಳಿದ ನರಿ ಉಪಾಯವೊಂದನ್ನ ಸೂಚಿಸ್ತು. ನದಿಯ ದಂಡೆಯ ಬಳಿ ಹಾರಿ ಹೋಗು, ಅಲ್ಲೊಬ್ಬಳು ರಾಣಿ ಸ್ನಾನ ಮಾಡ್ತಿರ್ತಾಳೆ, ಅವಳು ವಜ್ರದ ಹಾರನ ಎತ್ಕೊಂಡ್ಬಂದು ಹಾವಿನ ಬಿಲದಲ್ಲಿ ಹಾಕು ಅಂತ ನರಿ ಹೇಳ್ತು. ಅದೇ ರೀತಿ ಅಪ್ಪ ಕಾಗೆ ವಜ್ರದ ಹಾರನ ಎತ್ಕೊಂಡು ಬಂತು. ತಮ್ಮ ರಾಣಿಯ ವಜ್ರದ ಹಾರನ ಎತ್ಕೊಂಡು ಕಾಗೆ ಹಾರಿದ್ದನ್ನು ನೋಡಿದ ಬದರು ಓಡಿ ಓಡಿ ಬಂದ್ರು. ಕಾಗೆನ ಬೆನ್ನತ್ತಿದ ಅವರು ಕಾಗೆ ಆ ವಜ್ರದ ಹಾರನ ಹಾವಿನ ಪೊಟರಿಯಲ್ಲಿ ಹಾಕಿದ್ದನ್ನ ನೋಡಿದ್ರು. ಒಂದು ಕಡ್ಡಿಯಿಂದ ಹಾರನ ಹೊರಗೆಳಿಯೋಕೆ ಅವರು ಪ್ರಯತ್ನಿಸುತ್ತಿದ್ದಾಗ
ಗೊಂದಲಗೊಂಡ ಹಾವು ಬುಸ್ಗುಟ್ಟುಕೊಂಡು ಹೊರಗೆ ಬಂತು. ಆಯುಧಗಳನ್ನು ಹಿಡಿದ ಭಟರನ್ನು ನೋಡಿ ಅದು ಹೆದರ್ಕೊಳ್ತು. ಆ ಜಾಗನ ಬಿಟ್ಟಿದ್ದೆ ಮತ್ತೆ ಎಂದಿಗೂ ಅಲ್ಲಿಗೆ ಹಿಂದಿರುಗಲಿಲ್ಲ. ತಮ್ಮ ಶತ್ರುವನ ಹೊರಗೆ ಹಾಕಿದ್ದಕ್ಕಾಗಿ ಕಾಗೆಗಳಿಗೆ ತುಂಬಾ ಸಂತೋಷ ಆಯಿತು. ಸೂಕ್ಷ್ಮ ಆಲೋಚನೆ ಮತ್ತು ಚತುರ ಯೋಜನೆ ಅಪಾಯದ ಸಮಯದಲ್ಲಿ ನಮ್ಮನ್ನು ರಕ್ಷಿಸುತ್ತೆ. ಬಹಳ ವರ್ಷಗಳ ಹಿಂದೆ ಯಮುನಾ ನದಿಯ ದಂಡೆಯ ಮೇಲೆ ಒಂದು ಬುದ್ಧಿವಂತ ಕೋತಿ ವಾಸವಾಗಿತ್ತು. ಅದೇ ನದಿಲ್ ವಾಸವಾಗಿದ್ದ ಒಂದು ಕುತಂತ್ರಿ ಮೊಸಳೆ ಕೋತಿ ರಸಭರಿತ ಹಣ್ಣುಗಳನ್ನ ತಿನ್ನೋದನ್ನ ಗಮನಿಸ್ತಾನೆ ಇತ್ತು. ಒಂದು ದಿನ ಅದು ತನ್ನ ಗಂಡನಿಗೆ ಹೇಳ್ತು, ಆ ಕೋತಿ ಎಲ್ಲಾ ಮರಗಳ ರಸಭರಿತ ಹಣ್ಣುಗಳನ್ನು ತಿನ್ನುತ್ತೆ, ಅದರ ಹೃದಯನೂ ಅಷ್ಟೇ ರಸಭರಿತವಾಗಿರುತ್ತೆ ಅಂತ ನಂಗೆ ಗೊತ್ತು. ನಂಗೆ ಆ ಕೋತಿಯ ಹೃದಯ ತಂದು ಕೊಡ್ತೀಯಾ? ಅದೇಕ್ ಸಾಧ್ಯ, ಅದು ಮರದ ಮೇಲಿರುತ್ತೆ, ನಂಗೆ ಮರ ಹತ್ತೋಕೆ ಬರೋಲ್ಲ ಅಂತ ಗಂಡು ಮೊಸಳೆ ಉತ್ತರಿಸ್ತು. ಮೂರ್ಖ, ನಿನ್ನ ಸ್ವಂತ ಬುದ್ಧಿಯಿಂದ ಯಾಕೆ ಕೆಲಸ ಮಾಡೋಲ್ಲ ಅಂತ ಕೇಳಿದ ಹೆಣ್ಣು ಮೊಸಳೆ, ಗಮನವಿಟ್ಟು ಕೇಳು, ನನ್ನ ಬಳಿ ಒಂದು ಉಪಾಯ ಇದೆ ಅಂತು. ಉಪಾಯನ ಚರ್ಚಿಸಿದ ನಂತರ ಕೋತಿಯ ಬಳಿ ಹೋದ ಗಂಡು ಮೊಸಳೆ, ಏ ಯಾರಲ್ಲಿ, ನಂಗೆ ಒಂದಿಷ್ಟು ಹಣ್ಣುಗಳು ನೆಸಿತೀಯಾ? ಹಣ್ಣು ಬೇಕಾ, ತಗೋ ಅಂತ ಕೋತಿ ಒಂದಷ್ಟು ಹಣ್ಣುಗಳನ್ನ ಎಸೆಯಿತು. ಹಣ್ಣುಗಳನ್ನ ತಿಂದ ಮೊಸಳೆ, ಸರಿ, ನದಿಯ ಆ ದಂಡೆಯಲ್ಲಿರೋ ಹಣ್ಣುಗಳಷ್ಟು ಇವು ಸಿಹಿಯಾಗಿಲ್ಲ, ನೀನು ಒಮ್ಮೆ ಅದರ ರುಚಿ ನೋಡಬೇಕು. ನನ್ನ ಕೇಳಿದ್ರೆ ಅವು ತುಂಬಾ ಸಿಹಿಯಾಗಿವೆ ಅಂತ ಹೇಳ್ತು. ನದಿಯ ಮತ್ತೊಂದು ದಂಡೆನ ನೋಡಿದ ಕೋತಿ, ಹೌದಾ, ಅಲ್ಲಿಗೆ ಹೋಗ್ಬೇಕು ಅಂತ ನನಗೂ ಇಷ್ಟ, ಆದರೆ ನಂಗೆ ನೆಗೆಯೋಕಾಗ್ಲಿ ಈಜೋಕಾಗ್ಲಿ ಬರೋಲ್ಲ ಅಂತ ಹೇಳ್ತು. ಈ ಮಾತನ್ನ ಕೇಳಿದ ಕುತಂತ್ರಿ ಮೊಸಳೆ, ಹೇ ಅದಕ್ಯಾಕ್ ಚಿಂತೆ ಮಾಡ್ತೀಯಾ, ನದಿ ದಾಟೋಕೆ ನಾನು ನಿಂಗೆ ಸಹಾಯ ಮಾಡ್ತೀನಿ, ನೆಗೆದು ನನ್ ಬೆನ್ಮೇಲ್ ಕೂತ್ಕೋ ಅಂತ ಹೇಳ್ತು. ತುಂಬಾ ಸಂತೋಷಗೊಂಡ ಕೋತಿ ಚಂಗನೆ ನೆಗೆದು ಮೊಸಳೆಯ ಬೆನ್ನೆ ಮೇಲೆ ಕೂರ್ತು. ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ನೀರಿನ ಕೆಳಗೆ ಮತ್ತೂ ಕೆಳಗೆ ಈಜೋಕೆ ಶುರು ಮಾಡ್ತು. ಗಾಬರಿಗೊಂಡ ಕೋತಿ, ತುಂಬ ಕೆಳಗೆ ಯಾಕೆ ಈಜ್ತಾ ಇದ್ದೀಯಾ ಅಂತ ಕೇಳ್ತು. ಅಯ್ಯ ಮಿತ್ರ, ನಾನು ನಿನ್ನ ನನ್ನ ಹೆಂಡತಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವಳು ನಿನ್ನ ಹೃದಯನ ತಿನ್ಬೇಕಂತೆ ಅಂತ ಮೊಸಳೆ ಹೇಳ್ತು. ತಕ್ಷಣವೇ ನಗೋಕ್ ಶುರು ಮಾಡಿದ ಕೋತಿ, ಆಹಾ, ನನ್ನ ಹೃದಯನ ಮರದ ಮೇಲೆ ಬಿಟ್ಟು ಬಂದೆ. ಅಯ್ಯೋ, ನೀನ್ ನಂಗೆ ಮೊದಲೇ ಹೇಳಿದ್ರೆ ನಾನು ಸಂತೋಷದಿಂದ ನಿಂಗೆ ಅಲ್ಲೇ ಕೊಡ್ತಿದ್ದೆ ಅಂತ ಹೇಳ್ತು. ಕೊಂದಲಗೊಂಡ ಮೊಸಳೆ ಕೋತಿನ ವಾಪಸ್ ಮರದ ಹತ್ರಕ್ಕೆ ಕೊಂಡೊಯ್ಯೋದಕ್ಕೆ ಒಪ್ತು. ನದಿಯ ದಡಕ್ಕೆ ಮೊಸಳೆ ಬಂದು ಕೂಡಲೇ ಮೊಸಳೆಯ ಬೆನ್ನಿಂದ ನೆಗೆದು ಓಡಿದ ಕೋತಿ ಮರ ಹತ್ತಿ ಕ್ಷೇಮವಾಗಿ ಕೂತ್ಕೊಳ್ತು. ಕೋತಿ ಹೃದಯ ತಂದು ಕೊಡುತ್ತೆ ಅಂತ ಮೂರ್ಖ ಮೊಸಳೆ ಕಾದು ಕಾದು ಕೂತ್ಕೊಳ್ತು. ಆದ್ರೆ ಏನೂ ಪ್ರಯೋಜನವಾಗಲಿಲ್ಲ, ಸಮಯ ಸ್ಫೂರ್ತಿ ತುಂಬಾ ಸಹಾಯ ಮಾಡುತ್ತೆ. ಎಲೆಗಳಿಂದ ತುಂಬಿದ ದೊಡ್ಡ ಮರವೊಂದರಲ್ಲಿ ಎರಡು ಪುಟಾಣಿ ಗುಬ್ಬಚ್ಚಿಗಳಿದ್ವು. ಅವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವು ಮತ್ತು ದೂರದೃಷ್ಟಿ ಹೊಂದಿದ್ವು. ಚಳಿಗಾಲನ ಎದುರಿಸೋಕೆ ಗುಬ್ಬಚ್ಚಿಗಳು ತುಂಬಾ ಬಲವಾದ ಪುಟ್ಟ ಗೂಡೊಂದನ್ನು ಕಟ್ಟಿಕೊಂಡಿದ್ವು. ಹೀಗಾಗಿ ಅವು ತುಂಬಾ ಸಂತೋಷವಾಗಿದ್ವು. ಮಳೆಗಾಲದ ಒಂದು ದಿನ ಕೋತಿಯೊಂದು ಓಡಿ ಬಂದು ಗುಬ್ಬಚ್ಚಿಗಳು ವಾಸವಾಗಿದ್ದ ಮರದ ಕೆಳಗೆ ಆಶ್ರಯ ಪಡೀತು. ಮಳೆಯಲ್ಲಿ ತುಂಬಾ ನೆನೆದು ಹೋಗಿದ್ರಿಂದ ಶೀತದಿಂದ ಅದು ನಡುಕ್ತಾ ಇತ್ತು. ಇದನ್ನೆಲ್ಲ ನೋಡ್ತಿದ್ದ ಗುಬ್ಬಚ್ಚಿಯ ಹೆಂಡತಿ ಕುತೂಹಲದಿಂದ ಕೇಳ್ತು, ಏ ಕೋತಿರಾಯ, ಮಳೆಯಲ್ಲಿ ಹೀಗ್ಯಾಕೆ ಓಡ್ಕೊಂಬಂದೆ, ನೀನು ಮನೆಗ್ಯಾಕೆ ಹೋಗ್ಬಾರ್ದು ಅಂತ ಕೇಳ್ತು. ನನ್ಗೆ ಇಂಥದ್ದೇ ಮನೆ ಅಂತಿಲ್ಲ, ಸಿಕ್ ಸಿಕ್ ಮರದ ಮೇಲೆಲ್ಲ ನಾನು ಇರ್ತೀನಿ ಅಂತ ಕೋತಿ ಉತ್ತರಿಸ್ತು. ತುಂಬಾ ಸೋಮಾರಿಯಾಗಿರೋದಕ್ಕೆ ಮತ್ತು ಭವಿಷ್ಯದ ಬಗ್ಗೆ ಎಚ್ಚರ ವಹಿಸದೇ ಇರೋದಕ್ಕೆ ಆ ಕೋತಿನ ಗುಬ್ಬಚ್ಚಿಯ ಹೆಂಡತಿ
ಟೀಕಿಸೋಕೆ ಪ್ರಾರಂಭಿಸ್ತು. ಇದರಿಂದ ಕಿರಿಕಿರಿಗೊಂಡ ಕೋತಿ ಬೇಡದ ಸಲಹೆನ ಕೊಟ್ಟಿದ್ದಕ್ಕೆ ಗುಬ್ಬಚ್ಚಿಗೆ ಬೈತು. ಗುಬ್ಬಚ್ಚಿಯ ಹೆಂಡತಿ ಮಾತಾಡ್ತಾನೇ ಹೋಯ್ತು, ನಂಗಿರೋದು ಕೇವಲ ಪುಟ್ಟ ಕೊಕ್ಕೆ ಆದರೂ ಸಹ ಅದರಿಂದ ನನಗೆ ಅಂತ ಎಷ್ಟೊಂದು ಸುಂದರವಾದ ಗೂಡು ಕಟ್ಕೊಂಡಿದ್ದೀನಿ. ಆದರೆ ನೀನು ನೋಡು, ನಿನ್ನ ಭುಜ ಮತ್ತು ಕೈಗಳು ಎಷ್ಟೇ ಬಲವಾಗಿದ್ರೂ ಸಹ ನಿಂಗೆ ಅಂತ ಸುರಕ್ಷಿತ ಮನೆ ಕಟ್ಕೊಳ್ಳದೆ ಸೋಮಾರಿಯಾಗಿದ್ಯ. ನನ್ನ ಕೇಳಿದ್ರೆ ಇದಕ್ಕಿಂತ ಅವಮಾನ ಮತ್ತೊಂದಿಲ್ಲ ಅಂತ ಅದು ಹಂಗಸ್ತು. ಇದನ್ನ ಕೇಳಿ ಕೋತಿಗೆ ಕೋಪ ಬಂತು. ತಕ್ಷಣವೇ ಆ ಮರಕ್ಕೆ ಜಿಗಿದು ಆ ಮೂರ್ಖ ಗುಬ್ಬಚ್ಚಿಯ ಗೂಡನ್ನು ಚೂರು ಚೂರು ಮಾಡಿತು. ಕೋತಿಯ ನಡವಳಿಕೆಯಿಂದ ಗುಬ್ಬಚ್ಚಿ ಹೆಂಡತಿಗೆ ತುಂಬಾ ಕೋಪ ಬಂತು. ಆದರೆ ಕೋತಿ ವಿರುದ್ಧ ಅದಕ್ಕೇನು ಮಾಡೋಕೆ ಆಗಲಿಲ್ಲ. ತಾನು ಮಾಡಿಕೊಂಡ ಕೆಲಸದ ಬಗ್ಗೆ ಅದು ವಿಷಾದಿಸ್ತು. ಸಲಹೆಯನ್ನು ಕೇಳಿದವರಿಗೆ ಮಾತ್ರವೇ ಸಲಹೆಯನ್ನು ನೀಡಬೇಕು. ಕೊಳವೊಂದರಲ್ಲಿ ಇದ್ದ ಮೂರು ಮೀನುಗಳು ತುಂಬಾ ಆಪ್ತ ಸ್ನೇಹಿತರಾಗಿದ್ದವು. ಆದರೆ ಅವುಗಳ ಯೋಜನಾ ಮಾರ್ಗ ಬೇರೆ ಬೇರೆಯಾಗಿತ್ತು. ಅವುಗಳಲ್ಲಿ ಒಂದು ಮೀನು ತುಂಬಾ ವಿವೇಕಿಯಾಗಿತ್ತು. ಯಾವುದೇ ಕೆಲಸನ ತುಂಬಾ ಯೋಚಿಸಿಯೇ ಅದು ಮಾಡ್ತಾ ಇತ್ತು. ಮತ್ತೊಂದು ಮೀನು ಚತುರನಾಗಿತ್ತು, ಜಾಣನಾಗಿತ್ತು, ಯಾವಾಗ್ಲೂ ಸಂತೋಷದಿಂದ ಇರ್ತಾ ಇತ್ತು. ಆದ್ರೆ ಮೂರನೇ ಮೀನು ಯಾವಾಗ್ಲೂ ಹಣೆ ಬರಹ ಅದೃಷ್ಟಾನೇ ನಂಬ್ಕೊಂಡಿರ್ತಿತ್ತು. ಒಂದು ದಿನ ಇಬ್ರು ಮೀನುಗಾರರು ದಂಡೆಯ ಮೇಲಿರೋದನ್ನ ವಿವೇಕಿ ಮೀನು ನೋಡ್ತು. ಕುತೂಹಲಗೊಂಡು ಅವರ ಮಾತುಗಳನ್ನೇ ಕೇಳಿಸ್ಕೊಳ್ಳಕ್ಕೆ ಶುರು ಮಾಡ್ತು. ಮಾರನೇ ದಿನ ಈ ಕೊಳದಲ್ಲಿ ಅವರು ಮೀನು ಹಿಡಿಯೋಕೆ ಬರ್ತಾರೆ ಅಂತ ಆ ಮೀನಿಗೆ ಅರ್ಥ ಆಯ್ತು. ತನ್ನ ಸ್ನೇಹಿತರ ಹತ್ರ ಧಾವಿಸಿ ಬಂದ ವಿವೇಕಿ ಮೀನು ಮೀನುಗಾರರ ಯೋಜನೆಯನ್ನ ಹೇಳಿ, ನಾವೀಗ ಈ ಕೊಳನ ಬಿಟ್ಟು ಹೋಗೋಣ, ಇಲ್ಲಿರೋ ಕಾಲುವೆ ಮೂಲಕ ಮತ್ತೊಂದು ಕೊಳಕ್ಕೆ ಹೋಗಿ ನಾವು ಸುರಕ್ಷಿತವಾಗಿರ್ಬೋದು ಅಂತ ಅದು ಸಲಹೆ ಕೊಡ್ತು. ನಾವು ಈ ಜಾಗ ಬಿಡಬೇಕಾಗತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ ಅಂತ ಹೇಳಿದ ಚತುರ ಮೀನು, ಅದರ ಬದಲಿಗೆ ಅವರು ನಮ್ಮನ್ನ ಹಿಡಿಯೋಕೆ ಬಂದಾಗ ನಮ್ಮನ್ನ ನಾವು ಉಳಿಸ್ಕೊಳ್ಳೋದು ಹೇಗೆ ಅಂತ ದಾರಿ ಹುಡುಕಿದ್ರೆ ಆಯ್ತು ಅಂತ ಹೇಳ್ತು. ಆದರೆ ಮೂರನೇ ಮೀನು ಬೇರೆನೇ ರೀತಿಯಲ್ಲಿ ಯೋಚಿಸ್ತಾ ಇತ್ತು. ಏನಾಗಬೇಕು ಅಂತ ಇದೆಯೋ ಅದು ಆಗೇ ಆಗುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡಬೇಕು ಅಂತ ಹೇಳಿದ ಆ ಮೀನು ಎಲ್ಲಾನು ಹಣೆ ಬರಹಕ್ಕೆ ಬಿಡ್ತು. ವಿವೇಕಿ ಮೀನು ಯಾವುದೇ ಅಪಾಯನ ಎದುರಿಸೋದಕ್ಕೆ ಸಿದ್ಧ ಇರಲಿಲ್ಲ. ಆದ್ದರಿಂದ ಕಾಲುವೆಯ ಮೂಲಕ ಅದು ಮತ್ತೊಂದು ಕೊಳಕ್ಕೆ ಹೋಯಿತು. ಆದರೆ ಉಳಿದ ಎರಡೂ ಮೀನುಗಳು ಈ ಕೊಳದಲ್ಲಿಯೇ ಉಳಿದ್ವು. ಮರುದಿನ ಅಲ್ಲಿಗೆ ಬಂದ ಮೀನುಗಾರರು ಕೊಳದ ನೀರಿನಲ್ಲಿ ಬಲೆ ಹಾಕಿದಾಗ ಅಲ್ಲಿಯೇ ಉಳಿದಿದ್ದ ಈ ಎರಡೂ ಮೀನುಗಳು ತಮ್ಮ ಇತರ ಸಹಚರರ ನಡುವೆ ಸಿಕ್ಕಿಕೊಂಡು, ಚತುರ ಮೀನು ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ತಕ್ಷಣವೇ ಒಂದು ಯೋಚನೆ ಮಾಡ್ತು, ಸತ್ತಂತೆ ನಟಿಸ್ತು. ಸತ್ತು ಬಿದ್ದಂತೆ ಕಂಡ ಈ ಮೀನನ್ನು ನೋಡಿದ ಮೀನುಗಾರರು ಸತ್ತ ಮೀನುಗಳ ರಾಶಿಗೆ ಇದನ್ನ ಎಸೆದ್ರು. ಹಾಗೆ ತೆವಳ್ಕೊಂಡು ಬಂದ ಈ ಮೀನು ಕೊಳಕ್ಕೆ ನೆಗೆದು ತನ್ನ ಜೀವ ಉಳಿಸ್ಕೊತು. ಆದರೆ ಹಣೆ ಬರಹದಲ್ಲಿ ನಂಬಿಕೆ ಇಟ್ಟಿದ್ದ ಮೂರನೇ ಮೀನು ಬಲೆಯಲ್ಲೇ ಮೇಲೆ ಕೆಳಗೆ ಹಾರ್ತಿದ್ರು, ತಪ್ಪಿಸ್ಕೊಳ್ಳೋ ಯಾವ ದಾರಿನೂ ಕಾಣಿಸ್ಲಿಲ್ಲ. ಹೀಗಾಗಿ ಅದು ಸಾಯ್ಬೇಕಾಗ್ಬಂತು. ಎಲ್ಲವನ್ನು ಹಣೆ ಬರಹಕ್ಕೆ ಬಿಡುವುದು ಮೂರ್ಖತನ.